ಅಂದೊಂದಿತ್ತು ಕಾಲ. ಅವಾಗೆಲ್ಲ ಥಿಯೇಟರ್ಗಳಿಗೆ ಹೋಗಿ ಸಿನಿಮಾ ನೋಡೋದು ಅಂದರೆ ಹಬ್ಬ. ಆವಾಗ ಥಿಯೇಟರ್ಗಳ ಸಂಖ್ಯೆನೂ ಕಡಿಮೆ ಇತ್ತು, ಸಿನಿಮಾಗಳ ಸಂಖ್ಯೆನೂ ಕಮ್ಮಿ ಇತ್ತು. ಆದರೆ ಒಂದು ಚೆನ್ನಾಗಿರೋ ಸಿನಿಮಾ ಬಂದಿದೆ ಅಂದರೆ ಮನೆ ಮಂದಿ ಎಲ್ಲ ಥಿಯೇಟರ್ಗಳಿಗೆ ಹೋಗಿ ಸಿನಿಮಾ ನೋಡ್ತಾ ಇದ್ರು. ಆದರೆ ಈಗ ಕಾಲ ಬದಲಾಗಿದೆ. ಜನರನ್ನು ಥಿಯೇಟರ್ಗಳಿಗೆ ಕರೆಸಬೇಕು ಅಂದರೆ ಆ ಸಿನಿಮಾದಲ್ಲಿ ಏನೋ ಸ್ಪೆಷಾಲಿಟಿ ಇರಲೇಬೇಕು. ಇವತ್ತಿಗೂ ಅಂತಹ ಸಿನಿಮಾಗಳಿಗೆ ಜನ ಥಿಯೇಟ್ರಿಗೆ ಬರ್ತಾರೆ. ನಮ್ಮ ಇವತ್ತಿನ ವಿಡಿಯೋದಲ್ಲಿ 2000 ಇಸ್ವಿಯ ನಂತರ ಹೈಯೆಸ್ಟ್ ಫುಟ್ಫಾಲ್ ರೆಕಾರ್ಡ್ ಮಾಡಿರುವಂತಹ 5 ಇಂಡಿಯನ್ ಸಿನಿಮಾಗಳ ಬಗ್ಗೆ ಹೇಳ್ತೀವಿ. ಕಂಟೆಂಟ್ ಬರೆದಿರೋದು ವಿನೋದ್ ಎನ್ ಕುಮಾರ್. ಬಾಹುಬಲಿ 2. ಬಾಹುಬಲಿ ಬಂದು ಭಾರತೀಯ ಸಿನಿಮಾ ಇತಿಹಾಸದಲ್ಲೇ ಹೊಸ ಭಾಷೆ ಬರೆದಂತಹ ಸಿನಿಮಾ. ಅದರಲ್ಲೂ ಬಾಹುಬಲಿ 2 ಅಂತೂ ದೇಶದ ಪ್ರತಿ ಮೂಲೆಗೂ ತಲುಪ್ತು. ಪ್ರಭಾಸ್ ಪ್ಯಾನ್ ಇಂಡಿಯಾ ಸ್ಟಾರ್ ಆದರೂ SS ರಾಜಮೌಳಿಗೆ ನ್ಯಾಷನಲ್ ಹಾಗೂ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ರೆಕಗ್ನಿಷನ್ ಸಿಕ್ತು. ನಮ್ಮ ಇಂಡಿಯನ್ ಸಿನಿಮಾದ ಮಾರ್ಕೆಟ್ ಇಷ್ಟು ದೊಡ್ಡದಾಗಿದೆ ಅಂತ ತೋರಿಸ್ಕೊಟ್ಟಂತಹ ಸಿನಿಮಾ ಬಾಹುಬಲಿ. 2000 ಇಸ್ವಿಯ ನಂತರ ಹೈಯೆಸ್ಟ್ ಫುಟ್ಫಾಲ್ ರೆಕಾರ್ಡ್ ಆಗಿರುವಂತಹ ಸಿನಿಮಾ ಬಾಹುಬಲಿ 2. ಬಾಹುಬಲಿ 2 ರೆಕಾರ್ಡ್ ಮಾಡಿದ ಫುಟ್ಫಾಲ್ ಬಂದು 10 ಕೋಟಿಗಿಂತ ಹೆಚ್ಚು. ಲೈಫಲ್ಲಿ ನಾವು ಅಂದ್ಕೊಂಡಾಗೆ ಎಲ್ಲ ನಡೆಯಲ್ಲ. ಲೈಫಲ್ಲಿ ಅಕ್ಸೆಪ್ಟೆನ್ಸ್ ಮುಖ್ಯ. ಲೈಫ್ ಹೇಗೆ ಬರುತ್ತೋ ಹಾಗೆ ಅಕ್ಸೆಪ್ಟ್ ಮಾಡ್ಕೊಂಡು ಹೋಗಬೇಕು ಅನ್ನೋದನ್ನು ಸ್ಟ್ರಾಂಗ್ ಆಗಿ ಹೇಳೋವಂತಹ ಬುಕ್ಕೆ ಈ ಸಟಲ್ ಆರ್ಟ್ ಆಫ್ ನಾಟ್ ಗಿವಿಂಗ್ ಎ ಫಕ್. ಇದೊಂದು ಸೆಲ್ಫ್ ಹೆಲ್ಪ್ ಬುಕ್. ಇದನ್ನು ಓದಬೇಕು ಅಂತ ಅನ್ಸಿದ್ರು ನಮಗೆ ಟೈಮ್ ಇಲ್ಲಿದೆ, ಅದಕ್ಕಾಗಿ ನಮ್ಮ ಮುಂದೆ ಇದೆ ಕುಕ್ಕು FM ಆಪ್. ದ ಸಟಲ್ ಆರ್ಟ್ ಆಫ್ ನಾಟ್ ಗಿವಿಂಗ್ ಅ ಫಕ್. ಕ್ಷಮಿಸಬೇಕು, ಯಾಕೆಂದ್ರೆ ಈ ಮಾತು ನಿಮಗೆ ಸ್ವಲ್ಪ ಮುಜುಗರ ತರಿಸಬಹುದು. ಕುಕ್ಕು FM ಆಪ್, ಈ ಆ್ಯಪನ್ನು ನೀವು ಆ್ಯಪ್ ಸ್ಟೋರ್, ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಇದಕ್ಕೆ 4.5 ಸ್ಟಾರ್ಸ್ ರೇಟಿಂಗ್ ಕೂಡ ಇದೆ. ಇದರ ಆ್ಯನ್ಯಲ್ ಸಬ್ಸ್ಕ್ರಿಪ್ಷನ್ ಬಂದು $399. ಆದರೆ ನೀವು ಸಿನಿಮಾ50 ಅನ್ನೋ ಕೂಪನ್ ಕೋಡನ್ನು ಯೂಸ್ ಮಾಡಿದ್ರೆ ಇದು ಕೇವಲ $199ಗೆ ನಿಮಗೆ ಸಿಗುತ್ತೆ. ಮತ್ತು ಇನ್ಯಾಕೆ ತಡ, ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಹಾಕಿರ್ತೀನಿ. ಕೂಪನ್ ಕೋಡನ್ನು ಯೂಸ್ ಮಾಡಿ ಡೌನ್ಲೋಡ್ ಮಾಡಿಕೊಂಡು ಮಜಾ ಮಾಡಿ. KGF ಚಾಪ್ಟರ್ 2. ಕನ್ನಡದ ಸಿನಿಮಾ ಒಂದು ಈ ಸಾಧನೆ ಮಾಡುತ್ತೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ. ಅದರಲ್ಲೂ ಇಷ್ಟು ಬೇಗ ಇಂಥ ಸಾಧನೆ ಮಾಡುತ್ತೆ ಅಂತ ಅಂತೂ ಖಂಡಿತ ಅಂದ್ಕೊಂಡಿರಲಿಲ್ಲ. ಈ ಸಾಧನೆಗೆ ಮೂಲ ಕಾರಣ ಪ್ರಶಾಂತ್ ನೀಲ್, ಯಶ್ ಮತ್ತು ವಿಜಯ್ ಕಿರಗಂದೂರ್. ಈ 3 ಜನರ ಕನಸು, ಆ ಕನಸನ್ನು ನನಸು ಮಾಡೋದಕ್ಕೆ ಇವ್ರುಗಳು ಹಾಕಿದಂತಹ ಜೆನ್ಯೂನ್ ಎಫರ್ಟ್ ಇವತ್ತು KGF ಫ್ರಾಂಚೈಸಿನ ಸಕ್ಸಸ್ಗೆ ಕಾರಣ ಆಗಿದೆ. KGF ಚಾಪ್ಟರ್ 2 ಸಿನಿಮಾನ ಇಡೀ ದೇಶದಾದ್ಯಂತ ಆಯಾ ಪ್ರದೇಶದ ಜನ ತಮ್ಮ ಸಿನಿಮಾಗಳಂತ ಅಕ್ಸೆಪ್ಟ್ ಮಾಡಿದರು. ಆದ್ದರಿಂದ KGF ಚಾಪ್ಟರ್ 2 ದೇಶ ವಿದೇಶಗಳಲ್ಲಿ ಜನ ಥಿಯೇಟ್ರಿಗೆ ಬಂದು ಮುಗಿಬಿದ್ದು ಸಿನಿಮಾ ನೋಡಿದ್ರು. KGF ಚಾಪ್ಟರ್ 2 ರೆಕಾರ್ಡ್ ಆಗಿರುವಂತಹ ಫುಟ್ಫಾಲ್ ಬಂದು ಸುಮಾರು 5.25 ಕೋಟಿ. ಈಗ ಎಲ್ಲರ ಕಣ್ಣಿರೋದು ಪ್ರಶಾಂತ್ ನೀಲ್ರ ಮುಂದಿನ ಪ್ರಾಜೆಕ್ಟ್ ಸಲಾರ್ ಮೇಲೆ ಮತ್ತು ಯಶ್ ಅವರ ಯಶ್ 19 ಮೇಲೆ. ಬಾಹುಬಲಿ SS ರಾಜಮೌಳಿ ಅವರ ಡ್ರೀಮ್ ಪ್ರಾಜೆಕ್ಟ್ ಆಗಿತ್ತು. ಬಾಹುಬಲಿ ಅಂತಹ ದೊಡ್ಡ ಸಿನಿಮಾನ ಒಂದೇ ಪಾರ್ಟಲ್ಲಿ ಅಂದ್ಕೊಂಡಿರೋ ಹಾಗೆ ಮಾಡೋದು ಕಷ್ಟ ಆಗಿತ್ತು. ಹಾಗಾಗಿ ಆ ಸಿನಿಮಾನ 2 ಪಾರ್ಟಲ್ಲಿ ಮಾಡಿದ್ರು ರಾಜಮೌಳಿ. ಆ ಕಾನ್ಸೆಪ್ಟ್ ಸಖತ್ತಾಗಿ ವರ್ಕ್ ಆಯಿತು ಕೂಡ. ಬಾಹುಬಲಿ 1ಗೆ ದೇಶದಾದ್ಯಂತ ಒಳ್ಳೆ ರೆಸ್ಪಾನ್ಸ್ ಸಿಕ್ತು. ಬಾಹುಬಲಿ 1 ಎಂಡಿಂಗ್ನಲ್ಲಿ ಕಟ್ಟಪ್ಪ ಬಾಹುಬಲಿಯನ್ನು ಯಾಕೆ ಕೊಂದ ಅನ್ನೋದೇ ಪಾರ್ಟ್ 2ದ USP ಕೂಡ ಆಯಿತು. ಬಾಹುಬಲಿ 1 ಬಾಹುಬಲಿ 2ಗೆ ಒಳ್ಳೆ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿಕೊಡ್ತು. ಬಾಹುಬಲಿ 1ಗೆ ರೆಕಾರ್ಡ್ ಅಂತಹ ಫುಟ್ಫಾಲ್ ಬಂದು ಸುಮಾರು 5.1 ಕೋಟಿ. ಗದರ್, ಸನ್ನಿ ಡಿಯೋಲ್, ಅಮೀಶಾ ಪಟೇಲ್ ಆ್ಯಕ್ಟ್ ಮಾಡಿದಂತಹ ಗದರ್ ಅನ್ನೋಂಥ ಸಿನಿಮಾ 2001ರಲ್ಲಿ ಬಂದಿತ್ತು. ಈ ಸಿನಿಮಾ ಒಂದು ಲವ್ ಸ್ಟೋರಿ ಆಗಿತ್ತು. ಸಿಖ್ ಡ್ರೈವರ್ ಒಬ್ಬ ಮುಸ್ಲಿಂ ಹುಡುಗಿಯನ್ನು ಪ್ರೀತಿಸ್ತಾನೆ. ಅವರ ಪ್ರೀತಿಯ ಹೋರಾಟದ ಕಥೆನೇ ಗದರ್. ಈ ಸಿನಿಮಾ ಬಂದು ಆ ಟೈಮಲ್ಲಿ ಸೂಪರ್ ಡೂಪರ್ ಹಿಟ್ ಆಗಿತ್ತು. ಸನ್ನಿ ಡಿಯೋಲ್ಗೆ ಪೂರ್ತಿ ನಾರ್ತ್ ಇಂಡಿಯಾದಲ್ಲಿ ಸಿಕ್ಕಾಪಟ್ಟೆ ಫ್ಯಾನ್ಸ್ ಇದ್ರು. ಈ ಸಿನಿಮಾಗೆ ರೆಕಾರ್ಡ್ ಆದಂತಹ ಫುಟ್ಫಾಲ್ ಬಂದು 5 ಕೋಟಿ. ಆ ಟೈಮಲ್ಲಿ ಅಷ್ಟು ಜನರನ್ನು ಈ ಸಿನಿಮಾಗೆ ಕರೆಸ್ಕೊಂಡಿದ್ದು ಈ ಸಿನಿಮಾದ ಇಂಟ್ರೆಸ್ಟಿಂಗ್ ಪ್ಲಾಟ್. ಈ ಪರಿ ಹಿಟ್ಟನ್ನು ಸನ್ನಿ ಡಿಯೋಲ್ ಕೂಡ ಆಮೇಲೆ ಕೊಡೋಕ್ಕಾಗಲೇ ಇಲ್ಲ. RRR ಕಮರ್ಷಿಯಲ್ ಸಿನಿಮಾ, ಪೈಸಾ ವಸೂಲ್ ಸಿನಿಮಾ ಅಂದ್ರೇ SS ರಾಜಮೌಳಿ ಅವರ ಸಿನಿಮಾಗಳು ಅನ್ನೋಷ್ಟರ ಮಟ್ಟಿಗೆ ಅವರ ಸಿನಿಮಾಗಳು ಇವತ್ತಿಗೆ ಕಮರ್ಷಿಯಲಿ ಸಕ್ಸಸ್ ಆಗಿವೆ, ಆಗ್ತಾನೂ ಇವೆ. ಈ ಲಿಸ್ಟ್ಗೆ ಮತ್ತೊಂದು ಸೇರ್ಪಡೆ ಜೂನಿಯರ್ NTR ಮತ್ತು ರಾಮ್ ಚರಣ್ ಕಾಂಬೋದಲ್ಲಿ ಬಂದಂತಹ ಮ್ಯಾಗ್ನಮ್ ಆಪಸ್ RRR. ಈ ಸಿನಿಮಾ ಕೂಡ ವರ್ಲ್ಡ್ ವೈಡ್ ಸಿಕ್ಕಾಪಟ್ಟೆ ಸದ್ದು ಮಾಡಿತು. ಜನಗಳನ್ನು ಥಿಯೇಟ್ರಿಗೆ SSR ಮತ್ತೊಂದು ಸಿನಿಮಾದಿಂದ ಕರೆಸ್ಕೊಳ್ಳೋದ್ರಲ್ಲಿ ಸಕ್ಸಸ್ ಕೂಡ ಆದರು. ಈ ಸಿನಿಮಾಗೆ ರೆಕಾರ್ಡ್ ಆದಂತಹ ಫುಟ್ಫಾಲ್ ಬಂದು ಸುಮಾರು 4.25 ಕೋಟಿ. RRR ಸಿನಿಮಾಗೆ ನಮ್ಮ ದೇಶದ ಆಡಿಯನ್ಸ್ ಮಾತ್ರ ಅಲ್ಲ, ಬೇರೆ ದೇಶದ ರೈಟರ್ಸ್, ಟೆಕ್ನಿಷಿಯನ್ಸ್ ಕೂಡ ಕ್ಲೀನ್ ಬೋಲ್ಡ್ ಆಗಿದ್ದು ವಿಶೇಷ. ನಾವು ಮೇಲೆ ಹೇಳಿರುವಂತಹ ಸಿನಿಮಾಗಳು 2000 ನಂತರ ಹೈಯೆಸ್ಟ್ ಫುಟ್ಫಾಲ್ ರೆಕಾರ್ಡ್ ಮಾಡಿರುವಂತಹ ಇಂಡಿಯನ್ ಸಿನಿಮಾಗಳು, ಅದು ಇಂಡಿಯಾದಲ್ಲಿ. ಇದರಲ್ಲಿ ಓವರ್ಸೀಸ್ ಫುಟ್ಫಾಲ್ನ ನಾವು ಕನ್ಸಿಡರ್ ಮಾಡಿಲ್ಲ. ಮತ್ತೊಂದು ನೋಟಬಲ್ ವಿಷಯ ಏನಪ್ಪ ಅಂದರೆ ಈ ಸಿನಿಮಾಗಳಲ್ಲಿ 4 ಸಿನಿಮಾಗಳು ಸೌತ್ ಇಂಡಿಯನ್ ಸಿನಿಮಾಗಳು. ಆಮೇಲೆ ಆಲ್ ಟೈಮ್ ಫುಟ್ಫಾಲ್ಸ್ ರೆಕಾರ್ಡ್ ತೊಗೊಂಡ್ರೆ ಅದರಲ್ಲಿ ಶೋಲೆ ಬರುತ್ತೆ. ಶೋಲೆಗೆ ರೆಕಾರ್ಡ್ ಆದಂತಹ ಫುಟ್ಫಾಲ್ ಬಂದು 18 ಕೋಟಿಗಿಂತ ಹೆಚ್ಚು. ಅಬ್ಬಾ. ಆಮೇಲೆ ನಮ್ಮ ಚಾನಲ್ನಲ್ಲಿ ಕನ್ನಡದಲ್ಲಿ ಹೈಯೆಸ್ಟ್ ಫುಟ್ಫಾಲ್ ರೆಕಾರ್ಡ್ ಮಾಡಿರುವಂತಹ ಸಿನಿಮಾಗಳ ಬಗ್ಗೆನೂ ವಿಡಿಯೋ ಮಾಡಿದ್ದೀವಿ, ಒಮ್ಮೆ ನೋಡಿ. ಕಂಟೆಂಟ್ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆಗಿಲ್ಲ ಅಂದರೆ ಚೆನ್ನಾಗಿಲ್ಲ ಗುರು ಅಂತ ಕಮೆಂಟ್ ಮಾಡಿ ತಿಳಿಸಿ.